ಛೋಡೋ ಯಾತ್ರೆಯಲ್ಲಿ ಶಿವಮೊಗ್ಗದ ನಾಯಕರು ಪಾಲ್ಗೊಂಡಿದ್ರು. ಶಿವಮೊಗ್ಗದಿಂದ 50 ಬಸ್ ಮತ್ತು 50 ಕಾರ್ಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯೂರಿಗೆ ತೆರಳಿದ್ರು. ಸಂಜೆಯ ವೇಳೆಗೆ ಹಿರಿಯೂರು ತಲುಪಿದ ಕೈ ನಾಯಕರು ಮತ್ತು ಕಾರ್ಯಕರ್ತರು ರಾಗ ಜೊತೆ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. ಪಾಲಿಕೆ ಸದಸ್ಯ ಎಸ್ ಸಿ ಯೋಗೇಶ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್, ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಈ ಐಕ್ಯತಾ ಯಾತ್ರೆಯಲ್ಲಿ ಪಾಲ್ಗೊಂಡು ರಾಗಾಗೆ ಜೈ ಎಂದರು. ನೋಡಿದ್ದೀನಿ ಮತ್ತೆ ಕೇಳಿದ್ದೀನಿ. This is an insult to every single woman in this country. ಇವರು ಮಾಡ್ತಕ್ಕಂತ ಹೇಳ್ತಕ್ಕಂತ ವಿಷಯ ಪ್ರತಿಯೊಬ್ಬರಿಗೆ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಹಳ ದೊಡ್ಡ ಒಂದು ಇನ್ಸಲ್ಟ್ ಆಗಿದೆ. And these are some of the ideas that this yatra is trying to fight. ಈ ಒಂದು ರೀತಿಯಿಂದ ಒಂದು ಭಾವನೆಗಳು ಈ ಒಂದು ಯಾತ್ರೆಯಲ್ಲಿ ನಾವು ನೋಡ್ತಾ ಇದ್ದೀವಿ. The poor people in India are being squeezed between two rocks. ಒಬ್ಬ ಬಡವ ಮನುಷ್ಯ ಎರಡು ಕಲ್ಲು ಎರಡು ಬಂಡೆ ಮಧ್ಯದಲ್ಲಿ ತುಳಿತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. On one side